ಹಾಯ್ ಸ್ನೇಹಿತರೆ ಆರ್ ಜಿ ಟಿವಿ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರವು ಪೋಸ್ಟ್ ಆಫೀಸ್ ಮೂಲಕ ಒಂದು ಟರ್ಮ್ ಇನ್ಸುರೆನ್ಸ್ ಪಾಲಿಸಿನ ತಗೊಂಡ್ ಬಂದಿದರೆ ಆ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ ಆ ಪಾಲಿಸಿ ಯಾವುದೆಂದರೆ ಗ್ರೂಪ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿ ಓಕೆ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ನಾವು ಎಲ್ಲಿ ಪಾಲಿಸಿ ಪರ್ಚೇಸ್ ಮಾಡಬೇಕು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ನಾವು ಎಷ್ಟು ಪ್ರೀಮಿಯಂ ಪೇ ಮಾಡ್ಬೇಕು ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ ಮೊದಲು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಎಂದರೆ ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಂ ಅರವತ್ತೈದು ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ನೀವು ಎಲ್ಲಿ ಪಾಲಿಸಿ ಪರ್ಚೇಸ್ ಮಾಡಬೇಕಂದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸೆಂಟರ್ ನಲ್ಲಿ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಎಂದರೆ ನಿಮಗೆ ಆಲ್ರೆಡಿ ಪೋಸ್ಟ್ ಆಫೀಸ್ ನಲ್ಲಿ ಸೇವಿಂಗ್ ಅಕೌಂಟ್ ಇದ್ರೆ ಏನು ಡಾಕ್ಯುಮೆಂಟ್ಸ್ ಬೇಕಾಗಿರುವುದಿಲ್ಲ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮೂಲಕ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ನಿಮ್ಗೆ ಪೋಸ್ಟ್ ಆಫೀಸ್ ನಲ್ಲಿ ಸೇವಿಂಗ್ ಅಕೌಂಟ್ ಇಲ್ಲವೆಂದರೆ ಆಗ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಿಮ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಮೊಬೈಲ್ ನಂಬರು ನಾಮಿನಿ ಡೀಟೇಲ್ಸ್ ಬೇಕಾಗುತ್ತದೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ಪೋಸ್ಟ್ ಆಫೀಸ್ ನಲ್ಲಿ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಓಕೆ ನೀವು ಎಷ್ಟು ಪ್ರೀಮಿಯಂ ಪೇ ಮಾಡ್ಬೇಕಂದ್ರೆ ವರ್ಷಕ್ಕೊಂದ್ಸಲಿ ತ್ರೀ ನೈನ್ಟಿ ನೈನ್ ರುಪೀಸ್ ಪ್ರೀಮಿಯಂ ಪೇ ಮಾಡ್ಬೇಕು ನಿಮ್ಗೆ ಈ ಪಾಲಿಸಿ ಮೂಲಕ ಟೆನ್ ಲ್ಯಾಕ್ ರುಪೀಸ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ನೋಡಿ ನೀವು ಫಾರ್ ಎಕ್ಸಾಂಪಲ್ ಇವತ್ತು ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ ತ್ರೀ ನೈನ್ಟಿ ನೈನ್ ರುಪೀಸ್ ಪೇ ಮಾಡಿ ಒಂದು ವರ್ಷದವರೆಗೂ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ನ ಕವರೇಜ್ ಮಾಡುತ್ತೆ ಒಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಇಯರ್ ನೀವು ಈ ಪಾಲಿಸಿನ ರಿನಿವಲ್ ಮಾಡಿಸ್ಬೇಕು ಆಗ ನೀವು ಮತ್ತೆ ತ್ರೀ ನೈಂಟಿ ನೈನ್ ರುಪೀಸ್ ಪ್ರೀಮಿಯಂ ಪೇ ಮಾಡಬೇಕು ಓಕೆ ಈ ಪಾಲಿಸಿಲಿ ನಿಮ್ಗೆ ಟೆನ್ ಲ್ಯಾಕ್ ರುಪೀಸ್ ಬೆನಿಫಿಟ್ ಸಿಗುತ್ತೆ ಓಕೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಬಗ್ಗೆ ಮುಂದೆ ನಾವು ಒಂದು ಎಕ್ಸಾಂಪಲ್ ಅಲ್ಲಿ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಅವರ ಏಜ್ ಮೂವತ್ತು ವರ್ಷ ಅವರು ಈ ಪಾಲಿಸಿ ಪರ್ಚೇಸ್ ಮಾಡಿದರೆ ಪ್ರೀಮಿಯಂ ತ್ರೀ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ದಾರೆ ಅವರು ಟೂ ಇಯರ್ಸ್ ಪ್ರೀಮಿಯಂ ಪೇ ಮಾಡಿದ್ದಾರೆ ಅಂದ್ಕೊಳ್ಳೋಣ ಎರಡು ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ ಎಳ್ನೂರ ತೊಂಬತ್ತೆಂಟು ರೂಪಾಯಿ ಆಗುತ್ತೆ ಇನ್ ಕೇಸ್ ಆ ವ್ಯಕ್ತಿಗೆ ಎರಡನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿರಬಹುದು ಅಥವಾ ಈ ಪಾಲಿಸಿ ತಗೊಂಡು ಒಂದನೇ ವರ್ಷದಲ್ಲಾದ್ರೂ ಆಕ್ಸಿಡೆಂಟ್ ಆಗಿರಬಹುದು ಬೆನಿಫಿಟ್ ಸಿಗುತ್ತೆ ಸಪೋಸ್ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ ಆಕ್ಸಿಡೆಂಟ್ ಆಗಿದೆ ಆ ಆಕ್ಸಿಡೆಂಟ್ ಅಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆಗಿದ್ದಾರೆ ಆಗ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಇಮಿಡಿಯೇಟ್ ಆಗಿ ಟೆನ್ ಲ್ಯಾಕ್ ರುಪೀಸ್ ಕೊಡ್ತಾರೆ ನಂತರ ಪಾಲಿಸಿ ಕ್ಲೋಸ್ ಆಗುತ್ತೆ ಇದು ಫಸ್ಟ್ ಒನ್ ಬೆನಿಫಿಟ್ಸ್ ಸೆಕೆಂಡ್ ಬೆನಿಫಿಟ್ ಬಂದು ಪಾಲಿಸಿ ಹೋಲ್ಡರ್ ಗೆ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟಲ್ಲಿ ಡಿಸಿಬಿಲಿಟಿ ಆಗಿದೆ ಅವ್ರಿಗೆ ಅಂದ್ರೆ ಆ ಆಕ್ಸಿಡೆಂಟ್ ಅಲ್ಲಿ ಆ ಪಾಲಿಸಿ ಗೆ ಕೈಕಾಲ್ ಕಟ್ ಆಗಿದೆ ಪರ್ಮನೆಂಟ್ ಆಗಿ ಕೈಕಾಲ್ ಕಟ್ ಆಗಿರ್ಬಹುದು ಅಥವಾ ಒಂದ್ ಕೈ ಒಂದ್ ಕಾಲು ಆತರ ಕಟ್ ಆಗಿರಬಹುದು ಆಗ್ಲೂ ಕೂಡ ಆ ಪಾಲಿಸಿ ಹೋಲ್ಡರ್ ಗೆ ಟೆನ್ ಲ್ಯಾಕ್ ರುಪೀಸ್ ಕೊಡ್ತಾರೆ ಇದು ಸೆಕೆಂಡ್ ಬೆನಿಫಿಟ್ ಇನ್ನು ಮೂರನೇ ಬೆನಿಫಿಟ್ ನೋಡೋದಾದ್ರೆ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸ್ ಐ ಪಿ ಡಿ ಅಂದ್ರೆ ಈ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ ಗೆ ಆಕ್ಸಿಡೆಂಟ್ ಆಗಿದೆ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ ಅವ್ರಿಗೆ ಏನಾದ್ರು ಪಾಲಿಸಿ ಹೋಲ್ಡರ್ ಗೆ ಎಮರ್ಜೆನ್ಸಿ ಇದ್ರೆ ಆಗ ಇಮಿಡಿಯೇಟ್ ಆಗಿ ಅರ್ವತ್ ಸಾವಿರ ರೂಪಾಯಿ ಕೊಡ್ತಾರೆ ಅಥವಾ ನಾರ್ಮಲ್ ಇದ್ರೆ ಮೂವತ್ ಸಾವಿರ ರೂಪಾಯಿ ಕೊಡ್ತಾರೆ ಇದು ಮೂರನೇ ಬೆನಿಫಿಟ್ ಇನ್ನು ನಾಲ್ಕನೇ ಬೆನಿಫಿಟ್ ನೋಡೋದಾದ್ರೆ ಚಿಲ್ಡ್ರನ್ ಎಜುಕೇಷನ್ ಬೆನಿಫಿಟ್ಸ್ ಅಂದ್ರೆ ಈ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ ಆಗ ಆ ಪಾಲಿಸಿ ಹೋಲ್ಡರ್ ಗೆ ಓದುವಂತಹ ಇಬ್ರು ಮಕ್ಳಿದ್ರೆ ಅವ್ರ ಫೀಸ್ ನ ಪೇ ಮಾಡ್ತಾರೆ ಅದ ಎಷ್ಟು ಫೀಸ್ ಇದೆಯಾ ಅಷ್ಟು ಪೇ ಮಾಡ್ತಾರೆ ಅಥವಾ ಒನ್ ಲ್ಯಾಕ್ ರುಪೀಸ್ ಕೊಡ್ತಾರೆ ಅಂದ್ರೆ ಅವ್ರ ಫೀಸ್ ಒನ್ ಲ್ಯಾಕ್ ಗಿನ್ನ ಜಾಸ್ತಿ ಇದ್ರೆ ಅವ್ರು ಒನ್ ಲ್ಯಾಕ್ ಮಾತ್ರ ಪೇ ಮಾಡ್ತಾರೆ ಅಥವಾ ಒನ್ ಲ್ಯಾಕ್ ಗಿನ್ನ ಕಡಿಮೆ ಅಂದ್ರೆ ಒನ್ ಲ್ಯಾಕ್ ರುಪೀಸ್ ಕೊಡ್ತಾರೆ ಇದು ನಾಲ್ಕನೇ ಬೆನಿಫಿಟ್ಸ್ ಇನ್ನು ಐದನೇ ಬೆನಿಫಿಟ್ಸ್ ಬಂದು ಇನ್ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಅಂದ್ರೆ ಆಕ್ಸಿಡೆಂಟ್ ಆಗಿರುವಂತಹ ಪಾಲಿಸಿ ಹೋಲ್ಡರ್ ಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರಲ್ಲ ಅವ್ರಿಗೆ ಡೈಲಿ ತೌಸಂಡ್ ರುಪೀಸ್ ಕೊಡ್ತಾರೆ ಟೆನ್ ಡೇಸ್ ಕೊಡ್ತಾರೆ ಟೆನ್ ಡೇಸ್ಗೆ ಎಷ್ಟಾಗುತ್ತೆ ಟೆನ್ ತೌಸಂಡ್ ರುಪೀಸ್ ಆಗುತ್ತೆ ಈ ಟೆನ್ ತೌಸಂಡ್ ರುಪೀಸ್ ಪ್ರತಿ ದಿನ ಸಾವಿರ ಸಾವಿರ ರೂಪಾಯಿ ಅಂತ ಕೊಡ್ತಾರೆ ಇನ್ನ ಸಿಕ್ಸ್ ಬೆನಿಫಿಟ್ಸ್ ನೋಡೋದಾದ್ರೆ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಶನ್ ಬೆನಿಫಿಟ್ಸ್ ಅಂದ್ರೆ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ ಗೆ ಆಕ್ಸಿಡೆಂಟ್ ಆಗಿದೆ ಅವ್ರ ಹಾಸ್ಪಿಟಲ್ ಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಇಮಿಡೇಟ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಕೊಡ್ತಾರೆ ಗ್ರೂಪ್ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರೈವೇಟ್ ಅಲ್ಲಿ ಟರ್ಮ್ ಇನ್ಸೂರೆನ್ಸ್ ಪರ್ಚೇಸ್ ಮಾಡ್ತೀವಿ ಅಲ್ಲಿ ಪ್ರೀಮಿಯಂ ಕೂಡ ಜಾಸ್ತಿ ಇರುತ್ತೆ ಬಟ್ ಕೇಂದ್ರ ಸರ್ಕಾರವು ಬಡವರಿಗೂ ಎಲ್ಲರಿಗೂ ಕೂಡ ಟರ್ಮ್ ಇನ್ಸುರೆನ್ಸ್ ಸಿಗ್ಬೇಕು ಎನ್ನುವ ಕಾರಣಕ್ಕೋಸ್ಕರ ಈ ಟರ್ಮ್ ಇನ್ಸುರೆನ್ಸ್ ನ ಜಾರಿಗೆ ತಂದಿದೆ ಎಲ್ಲರೂ ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ನೀವು ಇನ್ನೊಂದು ಗಮನದಲ್ಲಿ ಇಟ್ಕೊಬೇಕು ಇದು ಟರ್ಮ್ ಇನ್ಸುರೆನ್ಸ್ ಪಾಲಿಸಿ ಆಕ್ಸಿಡೆಂಟ್ ಆದ್ರೆ ಮಾತ್ರ ಇನ್ಸುರೆನ್ಸ್ ಕವರೇಜ್ ಆಗುತ್ತೆ ನಾರ್ಮಲ್ ಡೆತ್ ಆದ್ರೆ ಅವ್ರಿಗೆ ಬೇರೆ ಯಾವುದೇ ತರ ಕಾಯಿಲೆ ಇದ್ದ ಡೆತ್ ಆದ್ರೂ ಬೆನಿಫಿಟ್ ಸಿಗೋದಿಲ್ಲ ఆక్సిడెంట్ ఇద్ద టెన్ ల్యాక్ రూపీస్ బెనిఫిట్ సిండ్స్ నిరు డౌట్స్ కమెంట్ బాక్స్ కమెంట్ మినిలై మాట్ ఎన మాహిగారి నమ్మ చానల్ సబ్స్క్రైబ్ మరిబేడి థ్యాంక్స్ ఫార్ వాచింగ్